ಗಣಪತಿ ಸರ್ ಮಾತಿನ ಮಧ್ಯೆ ಹೇಳ್ತಾ ಇದ್ರು ಕರ್ನಾಟಕದ ಅನೇಕ ಸಂಸ್ಥೆಗಳು ಇವತ್ತಿಗೂ ನಡ್ಕಂಡು ಹೋಗ್ತಾ ಇರೋದು ಯಾವುದೋ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿಕೊಟ್ಟ ರಸಸಂಜೆ ಕಾರ್ಯಕ್ರಮದ ಮೂಲಕ ಗಳಿಸಿಕೊಟ್ಟಂಥ ಈಡುಗಂಟಿನಿಂದ ಅಂತ ವೀಕ್ಷಕರೊಬ್ಬರು ಮೆಸೇಜ್ ಹಾಕಿದ್ದಾರೆ ಚಿತ್ರದುರ್ಗದ ಮದಕರಿ ನಾಯಕರ ಕಂಚಿನ ಪ್ರತಿಮೆ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಒಂದು ರಸಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು ಅಂತ ಇಲ್ಲ ಅಭಿಮಾನಿಗಳ ವಿಷಯದಲ್ಲಿ ರಾಜ್ಕುಮಾರ್ ನಡ್ಕೊಂಡಿದ್ದು ಮತ್ತು ರಾಜ್ಕುಮಾರ್ ವಿಷಯದಲ್ಲಿ ಅಭಿಮಾನಿಗಳ ನಡ್ಕೊಂಡಿದ್ದರ ಬಗ್ಗೆ ಅದು ಅದು ಬಿಡಿ ಅದು ಹೈಯೆಸ್ಟ್ ಲೆವೆಲ್ ಆಫ್ ಎಕ್ಸಾಂಪಲ್ ಅದು ಆ ಹಂತಕ್ಕೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಪ್ರೊಡ್ಯೂಸರ್ ಒಬ್ರು ಭರತ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಭರತ್ಗೆ ದರ್ಶನ್ ಜೀವ ಬೆದರಿಕೆ ಹಾಕಿದ್ದ ಆಡಿಯೋ ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದು ಈಗ ಆ ಕೇಸ್ ರಿ ಓಪನ್ ಆಗುವ ಸಾಧ್ಯತೆ ಇದೆ ಎರಡು ವರ್ಷಗಳ ಹಿಂದೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇತ್ತು ದರ್ಶನ್ ವಿರುದ್ಧದ ಇತರ ದೂರುಗಳಂತೆ ಈ ದೂರು ಕೂಡ ಕಸದ ಬುಟ್ಟಿಗೆ ಸೇರಿತ್ತು ಭೂಮಿ ಮೇಲೆ ಇಲ್ಲದೆ ಇರೋ ಥರ ಮಾಡ್ತೀನಿ ಅಂತ ದರ್ಶನ್ ದರ್ಶನ್ ಬೆದರಿಕೆ ಹಾಕಿದ್ರು ಶ್ರೀಕೃಷ್ಣ ಪರಮಾತ್ಮ ಅನ್ನುವ ಸಿನಿಮಾನ ಭರತ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಫೋನ್ನಲ್ಲಿ ಬೆದರಿಸಿದ್ದು ಕೂಡಿ ಹಾಕಿ ಹೆದರಿಸಿದ್ದು ಈಗ ಭರತ್ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಮರುತನಿಖೆ ಆಗಬೇಕು ಭರತ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಒಂದಸಲ ಆಡಿಯೋ ಕೇಳಿಸ್ಕೊಳ್ಳಿ ಬಸ್ ಯон ಬರ ಬಸ್ ಚೆನ್ನಾಗಿದೆ ಬಸ್ ನೀವು ನರಾಮಗರಾಮಗೆ ಅಂತ ಏನೇನೆ ಚಿತೆ ಮನೆಲ್ಲಾ ಆರಾಮ ಹಾ ಬಸ್ ಎಲ್ಲ ಆರಾಮ ಆಯ್ತಲ್ವಾ ಬಸ್ ಏನೋ ಪರ್ಸನಲ್ ಇಶ್ಯೂ ಆಗಿತ್ತು ಅದೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು 20ನೇ ತಾರೀಕಿಗೆ ಬಂದೆ ಬಸ್ ನಾನು ಅಲ್ಲಪ್ಪ ಬಂದ್ ಹೇಳ್ತೀನಿ ಬರತ್ ಬೇಜಾ ಮಾಡ್ಕೋಬೇಡ ನೀನ್ ಇನ್ನು ಹುಡುಗ್ ಬುದ್ಧಿ ನೀನ್ ಯಾರು ಅಂತಾನು ಗೊತ್ತಾಗಲ್ಲ ಅದು ಇವನ್ದನ್ನ ಹಿಂಗ್ ಕೂತ್ಕೊಂಡ್ ಹಾಳ್ ಮಾಡೋದು ತಪ್ಪಲ್ವಾ ಬರೋದ್ ಇಲ್ಲ ಇಲ್ಲ ಬಸ್ ಗ್ಯಾರಂಟಿ ನಾನು ಮಾಡ್ತಾ ಇಲ್ಲ ನೀನ್ ಮಾಡ್ತೀಯಲ್ಲ ನೀನ್ ಮಾಡ್ತೀಯಾ ಇನ್ನೊಂದು ಅದಲ್ಲ ನಾನು ಹೇಳೋದು ಏನಾರ ಹಚ್ಚು ಕಮ್ಮಿ ನೀನ್ ಇಳಿಸ್ಕೊಂಡ್ಬಿಟ್ರೆ ಅವ್ನ್ ಕೆರಿಯರ್ ಯಾರು ನೋಡ್ತಾರೆ ನೀನ್ ಹಾ ನೀನ್ ಬರ್ತೀಯಾ ಇಲ್ಲ ಮೊದ್ಲೇ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಮೊದ್ಲು ಎಲ್ಲಾ ರೆಡಿ ಇದ್ವಿ ಬಸ್ ನಾವು

ಅವ್ರ ಟೈಮ್ ಸರಿ ಇತ್ತು ಇಲ್ಲದೇ ರೇಣುಕಾಸ್ವಾಮಿ ಬದಲು ಇವರು ಸುದ್ದಿ ಆಗ್ತಿದ್ರು ರೇಣುಕಾಸ್ವಾಮಿ ಬದಲು ನೀವು ಸುದ್ದಿ ಆಗ್ತಿದ್ರು ಏನದಾಗಿದ್ದು ಗಲಾಟೆ ಸರಿ ಏನಿಲ್ಲ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಿದ್ದೆ ಹಾಂ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅವತ್ತು ವಿಜಯದಶಮಿ ಹ್ಞೂ ಶೂಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಿ ಹ್ಞೂ ಸಾರಿ ಮುಹೂರ್ತ ಮಾಡಿದ್ವಿ ಮುಹೂರ್ತ ಮಾಡಿದ್ವಿ ಓಕೆ ಮತ್ತೆ ಕೋವಿಡ್ ಎಲ್ಲ ಟ್ವೆಂಟಿ ಟ್ವೆಂಟಿ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಹೌದು ಮಾರ್ಚಲ್ಲಿ ಲಾಕ್ಡೌನ್ ಆಯಿತು ಲಾಕ್ಡೌನ್ ಆಯಿತು ಲಾಕ್ಡೌನ್ ಆಗಿದ ತಕ್ಷಣ ನಾವು ಏನು ಮಾಡಿದ್ವಿ ಮತ್ತೆ ತಳ್ಕೊಬಂದ್ವಿ ಆಮೇಲೆ ನಾವು ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಆಗಸ್ಟ್ ಇಪ್ಪತ್ತನೇ ತಾರೀಕು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ಟೆನ್ ಡೇಸ್ ಮಾಡಿದೆ ಟೆನ್ ಡೇಸ್ ಮಾಡಿದ್ಮೇಲೆ ಮತ್ತೆ ಬ್ರೇಕ್ ತೊಗೊಂಡ್ವಿ ಬಿಕಾಸ್ ಆಫ್ ಒಂದು ಬಂದು ಸ್ಕ್ರಿಪ್ಟ್ ರೆಡಿ ಇರಲಿಲ್ಲ ಡೈಲಾಗ್ ನಾವು ಏನು ಅಂದ್ಕೊಂಡಿದ್ವೋ ಅದು ಕಂಪ್ಲೀಟ್ ಆಗಿರಲಿಲ್ಲ ಸೊ ಕಂಪ್ಲೀಟ್ ಅಂತ ನಾವು ಟೈಮ್ ಕೊಟ್ವಿ ಅದೇ ಟೈಮಲ್ಲಿ ನಮ್ಮ ಡೈಲಾಗ್ ರೈಟ್ರು ಸ್ವಲ್ಪ ಬಿಜಿ ಇದ್ರು ಅವರು ಒಂದು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರು ಸುಮ್ಮನೆ ಅವ್ರ ಹೆಸರು ತೊಗೊಳದು ಬೇಡ ಅಂತ ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಇಲ್ಲದಿದ್ರೆ ಹೇಳ್ತಿದ್ದೆ ಓಕೆ ಅವರು ತುಂಬಾ ದೊಡ್ಡ ಸಿನಿಮಾ ಆ ಡೈಲಾಗ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನವಂಬರ್ ಆಗೋಯ್ತು ಆ ಗ್ಯಾಪಲ್ಲಿ ಏನ್ ಮಾಡಿದ್ರು ನಮ್ಮ ಧ್ರುವನ್ ಹೀರೋ ಇದ್ರಲ್ಲ ಅವರು ಮತ್ತೆ ಡೈರೆಕ್ಟರ್ ಬಂದು ಇನ್ನೊಬ್ರು ಇನ್ವೆಸ್ಟ್ಮೆಂಟ್ ಬಂದ್ರು ಅವನ ನಾನು ಫ್ರಾಡ್ ಅಂತ ಹೇಳ್ಬಿಟ್ಟೆ ಬಿಕಾಸ್ ಅವ್ನೇನ್ ಮಾಡ್ದ ಈ ಚಾಲುಕ್ಯ ಹೋಟೆಲ್ ಪಕ್ಕ ಹೈ ಪಾಯಿಂಟ್ ಅಂತ ಒಂದು ಬಿಲ್ಡಿಂಗ್ ಇದೆಯಲ್ಲ ಎಸ್ ಸರ್ ಆ ಹೈ ಪಾಯಿಂಟಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಆಫೀಸ್ ಇದೆ ಅಂತ ಹೇಳ್ದ ನಾನೇನ್ ಮಾಡಿದೆ ನನ್ಗೆ ಸ್ವಲ್ಪ ಪರಿಚಯ ಇರೋದ್ರಿಂದ ಜನ ನಾನು ಆ ಹೈ ಪಾಯಿಂಟಲ್ಲಿ ಟವ ಇದಿದೆಯಾ ಅವ್ರದ್ದು ಸೆಕೆಂಡ್ ಫ್ಲೋರಲ್ಲಿ ಆಫೀಸ್ ಇದೆಯಾ ರಘುಡ್ ನಾಯ್ಡು ಅಂತ ಹೇಳಿ ಅವ್ರ ಹೆಸ್ರು ಅವ್ರದ್ದು ಆಫೀಸ್ ಇದೆಯಾ ಅಂತ ತಿಳ್ಕೊಂಡೆ ಇಲ್ಲ ಅಂತಂದ್ರು ವಿತೌಟ್ ನೋಯಿಂಗ್ ದಟ್ ಪರ್ಸನ್ ಓಕೆ ಐ ಸೈ ಇನ್ ದ ಅಗ್ರಿಮೆಂಟ್ ಅಂತ ಹೇಳಿ ನಮ್ಮ ಹೀರೋ ಫೋನ್ ಮಾಡಿ ಏನು ಸರ್ ಹಿಂಗೆ ಅಂತಿದ್ದಾರೆ ಅಲ್ಲಿ ಆಫೀಸ್ ಇಲ್ವಂತೆ ನಾನು ಆಲ್ರೆಡಿ ಹತ್ತತ್ರ ಒಂದು ಸ್ವಲ್ಪ ಅಮೌಂಟ್ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಒಂದು ಸ್ಕೆಡ್ಯೂಲ್ ಮಾಡಿದ್ದೀನಿ ಎಲ್ಲ ಟೆಕ್ನಿಷಿಯನ್ಸ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ತುಂಬ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸೇ ಹಾಕೊಂಡಿದ್ದೆ ಅದಕ್ಕೆ ನಾನು ಹಿಂಗೆ ಸರ್ ಸೈನ್ ಹಾಕ್ಲಿ ಅಂತ ಹೇಳಿದೆ ಇಲ್ಲ ನೀವು ಮಾಡಿ ಮಾಡಿ ಅಂತಂದರು ಅದಾದಮೇಲೆ ಅದು ಸ್ವಲ್ಪ ಹಾಗೆ ನನಗೆ ಮತ್ತು ನಮ್ಮ ಡೈರೆಕ್ಟ್ರಿಗೆ ಕ್ಲ್ಯಾಶ್ ಆಯಿತು ಅದಾದಮೇಲೆ ದರ್ಶನ್ ಸರ್ ಹತ್ರನೇ ಕರ್ಕೊಂಡೋಗಿ ಎರಡು ಕೋಟಿ ರೂಪಾಯಿ ಫೈನಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ರು ನಾನು ಬರಲ್ಲ ಅಂತಂದರೆ ನಮ್ಮ ತಾಯಿಯವ್ರಿಗೆ ಬಂದು ಕನ್ವಿನ್ಸ್ ಮಾಡಿದ್ರು ಆ ಡೈರೆಕ್ಟ್ರು ಕನ್ವಿನ್ಸ್ ಮಾಡಿಬಿಟ್ಟು ಇಲ್ಲಮ್ಮ ಅವ್ರು ಅಂದ್ಕೊಂಡಿರೋ ಥರ ನಾನು ಹೇಳಿದ್ದೆ ಹೀಲ್ಡ್ ಆಗಿಬಿಡ್ತೀನಿ ಹೀರೋ ಮುಂದೆ ಎಲ್ಲ ನಾನು ಆ ಥರ ಇಷ್ಟಪಡೋಲ್ಲ ಯಾಕಂದರೆ ಒಂದು ಪ್ರೊಡಕ್ಷನ್ ಅಂತ ಬಂದಾಗ ಅದಕ್ಕೆ ಸುಪೀರಿಯರ್ ಬಂದು ಪ್ರೊಡ್ಯೂಸರೇನೆ ಸೊ ನನ್ನ ಇದನ್ನ ನಾನು ಬಿಟ್ಕೊಡ್ಬಾರ್ದು ಆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ತನ ನಾನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ನಾನು ಹೋಗಲ್ಲ ಅಂತ ಹೇಳಿದ್ದೆ ನಮ್ಮ ತಾಯಿಗೆ ಇಲ್ಲ ಹೋಗು ಅಷ್ಟೊಂದು ಹೇಳ್ತಿದ್ದಾರಲ್ಲ ಆ ಎಲ್ಲ ಮಾಡಲ್ವಂತೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಒಂದು ದಿವಸ ದರ್ಶನ್ ಸರ್ ಹತ್ರನೂ ಹೋದೆ ಹೋಗ್ಬಿಟ್ಟು ಅವರು ದರ್ಶನ್ ಸರ್ ಅವ್ರ ಮನೇಲೇ ಮಾತಾಡಿದ್ರು ಇಲ್ಲ ಚೀನಾಗಿ ಕೊಡಿಸ್ತೀನಿ ಆಯಿತು ನೀನೇನು ಅಮೌಂಟ್ ಸೇರ್ಸೇನು ಕೊಡೋದಬೇಕಿಲ್ಲ ಸಿನಿಮಾ ಮುಗಿಸ್ಕೊಂಡು ನಿನಗೊಂದು ಸಿನಿಮಾ ಆಗುತ್ತೆ ಪ್ರೊಡ್ಯೂಸರ್ ಅಂತ ನೀನು ಆಚೆ ಬರ್ತೀಯಾ ಇನ್ನೊಂದು ಆ ಹೀರೋಗೊಂದು ಸಿನಿಮಾ ಆಗುತ್ತೆ ಇಬ್ರಿಗೂ ಒಳ್ಳೇದಾಗುತ್ತೆ ನಮ್ಮ ಹುಡುಗರು ಚೆನ್ನಾಗಾಗಲಿ ಅನ್ನೋದು ನಂದು ಇಂಟೆನ್ಷನ್ ಬೇರೆ ಇನ್ನೇನಿಲ್ಲಪ್ಪ ನಿನಗೆ ಲಾಸ್ಟ್ ಟೈಮ್ ಏನು ಹೇಳಿದ್ನೋ ಒಂದು ಸತಿ ಆ ಹೀರೋನ ಹಾಕೋಬೇಕಾದಾಗ ಅವ್ರು ಹೇಳಿದರು ಇಲ್ಲ ನಿನಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡ್ತೀನಿ ನಾನು ನಿನಗೊಂದು ಸ್ಯಾಟ್ಲೈಟು ಓ ಟಿ ಟಿಗೆ ನಿನ್ನ ಸೇಫ್ ಆಗ್ತೀಯ ಸೇಲ್ ಆದಾಗ ಅಂತ ಹೇಳಿ ಸರಿ ಬಾಸ್ ಆಯಿತು ಅಂದ್ಬಿಟ್ಟು ನಾನೆಲ್ಲ ಓಕೆ ಅಂದಿದೆ ಅದಾದಮೇಲೆ ಮೇಲೆ ಇವ್ರು ಈ ಥರ ಎಲ್ಲ ಫೋನ್ ಮಾಡಿಸಿ ಆ ಹೀರೋನೇ ಫೋನ್ ಮಾಡಿಸ್ತಿದ್ದು ಆ್ಯಕ್ಚುಲಿ ಈ ಆಡಿಯೋ ನೀವು ಕೇಳ್ತಿರೋದು ಕಟ್ ಆಗಿದೆ ಬಿಫೋರ್ ಬಿಫೋರಲ್ಲಿ ಒಂದು ನಿಮಿಷ ಸರ್ ಅಣ್ಣ ಮಾತಾಡ್ತಾರೆ ಅಂತ ಹೇಳಿ ಆ ಹೀರೋ ಫೋನ್ ಕೊಡ್ತಾರೆ ಓಕೆ 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 ಅವರೇ ಮಾತಾಡೋದು ಫಸ್ಟು ಆ ಹೀರೋನೇ ಫೋನ್ ಮಾಡಿ ನಾನು ಕೊಡೋದು ಆಮೇಲೆ ದರ್ಶನ್ ಸರ್ ಮಾತಾಡಿ ಆಮೇಲೆ ಲಾಸ್ಟಲ್ಲಿ ಹೇಳ್ತಾರೆ ನೋಡಿ ಬೇಕಂದ್ರೆ ಒಂದು ನಿಮಿಷ ಕೊಟ್ಟೆ ಇರೋ ಅಂತ ಅದಾದ್ಮೇಲೆ ಸರಿ ಸರ್ ಆಯಿತು ನಾನು ಫೋನ್ ಮಾಡ್ತೀನಿ ಅಂತೇಳಿ ಅವ್ರು ಕಟ್ ಮಾಡ್ತಾರೆ ಹೀರೋ ಓಕೆ ಓಕೆ ಈ ಥರ ನಡೆದಿತ್ತು ಸರ್ ನೀವು ಕಂಪ್ಲೇಂಟ್ ಕಂಪ್ಲೇಂಟ್ ಹೋಗಿ ಹೌದು ಸರ್ ಪ್ರಾಣ ಬೆದರಿಕೆ ನಾನು ಹೀರೋ ಮ್ಯಾಟ್ರೇ ಬರ್ದಿದೆ ನಾನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ಆ ಅಂತ ಹೌದು ಧ್ರುವನ್ ಹೊರತರು ಅವ್ರ ನಂಬರ್ ಇಂದಾನೆ ನನಗೆ ಬಂದಿದ್ದು ಅಂತ ಯಾಕಂದ್ರೆ ಎಲ್ಲಿಂದ ಬಂತು ಯಾವ ನಂಬರ್ ಇಂದ ಬಂತು ಅಂತ ಕೇಳಿ ಕೇಳ್ತಾರೆ ಸೊ ಈ ಹೀರೋ ಇಂದ ಮಾಡಿಕೊಟ್ಟಿದ್ರು ಫೋನ್ ಅಂತ ಹೇಳಿ ನಾನು ಬರ್ದಿದೆ ಕಂಪ್ಲೇಂಟ್ ಅಲ್ಲಿ ಏನಿಲ್ಲ ಹೀರೋನ್ ಕರ್ಸಿದ್ರು ಕರ್ಸ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಿದ್ರು ಅವರು ಒಂದು ಹೇಳಿಕೆ ತಗೊಂಡ್ರು ಇಲ್ಲ ಇದು ಅವ್ರದ್ದೆಲ್ಲ ಆಡಿಯೋ ನಾನು ಫೋನೇ ಮಾಡಿಕೊಟ್ಟಿಲ್ಲ ಅಂತಂದರು ನಾನು ಹೇಳಿದೆ ಸರ್ ನಿಮ್ಮಲ್ಲಿ ಫೆಸಿಲಿಟೀಸ್ ಇರ್ತದೆ ಟೆಕ್ನಿಕಲಿ ನೀವು ತುಂಬ ಸ್ಟ್ರಾಂಗ್ ಇರ್ತೀರ ದಯವಿಟ್ಟು ಇದೊಂದು ಚೂರು ನೀವು ಇನ್ವೆಸ್ಟಿಗೇಟ್ ಮಾಡಿ ಇಲ್ಲ ಸಿ ಡಿ ಆರ್ ಎತ್ಬೋದು ಇಲ್ಲ ಈ ರೆಕಾರ್ಡಿಂಗ್ನ ಅದೇನಿದೆಯೋ ಆಡಿಯೋನ ನೀವು ವಾಯ್ಸ್ ಟೆಸ್ಟಿಂಗು ಕಳಿಸಿದ್ರೆ ನೀವು ನೋಡ್ಬೋದು ಸರ್ ಯಾಕಂದ್ರೆ ನಾನು ಲಕ್ಷಾಂತ ರೂಪಾಯಿ ಕಳ್ಕೊಂಡಿದ್ದೀನಿ ಅದೊಂದೇ ಬೇಕಿರೋದು ನನಗೀಗ ನಾನು ಸೈಟ್ ಮಾರಿ ತಂದಿದ್ದೆ ನಮ್ಮ ತಾಯಿಗೆ ಅರ್ಶನ ಕುಂಕುಮಕ್ಕೆ ಬಂದಿದ್ದ ಸೈಟ್ನ ನಾನು ಮಾರಿದ್ದೆ ಐವತ್ತೈವತ್ತೈದು ಲಕ್ಷಕ್ಕೆ ಹೋಗೋ ಸೈಟ್ನ ಮೂವತ್ತೈದು ಲಕ್ಷಕ್ಕೆ ಮಾರಿದೆ ನಾನು ಅವತ್ತಿನ ದಿವಸನೇ ದುಡ್ಡು ಬೇಕು ಅಂತ ಹೇಳಿ ಈಗ ರಿಓಪನ್ ಮಾಡಕ್ಕೆಓಪನ್ ಆಗಬೇಕು ಈಗ ಸರ್ ಟು ಬಿ ಫ್ರ್ಯಾಂಕ್ ನಾನು ನನ್ನ ಪ್ರಾಣ ಬೆದರಿಕೆ ಇದೆ ಅಂತ ಹಳೆ ಆಡಿಯೋ ವೈರಲ್ ಆಗ್ತಾ ಇದೆ ಅಪ್ಲೋಡ್ ಆಗಿರೋ ಡೇಟ್ ನೋಡ್ಬೋದು ಅವರು ಬೇಕಂದ್ರೆ ಆಗಸ್ಟ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಲೋಡ್ ಆಗಿರೋದು ಅದು ನಾಲ್ಕೂವರೆ ಐದು ಮಿಲಿಯನ್ ದಾಟಿದೆ ಇವಾಗ ಅದಕ್ಕೆ ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ತುಂಬ ಮೆಸೇಜಸ್ ಬರ್ತಿದೆ ಏನು ಅಭಿಮಾನಿ ಅಭಿಮಾನಿಗಳ ಹೌದು ಸರ್ ನಾನು ಅವ್ರ ಅಭಿಮಾನಿನೇ ಸರ್ ನಾನು ತುಂಬಾ ವರ್ಷ ಅವ್ರ ಜೊತೆ ಟೂ ತೌಸಂಡ್ ಲೆವೆನ್ ಇಂದ ಹಿಡಿದು ಅವ್ರ ಜೊತೆ ಇದ್ದೆ ನಾನೊಂದು ಬೈಕ್ ತಗೋತೀನಿ ಅವ್ರ ನೋಡೇ ನನ್ನ ಸ್ವಲ್ಪ ಬೈಕ್ ಪ್ಯಾಶನ್ ಎಲ್ಲ ಬಂದಿದ್ದು ಹತ್ರ ಒಂದ್ ಸಿ ಆರ್ ತೌಸಂಡ್ ರೆಪ್ಸಲ್ ಅಂತ ಬರುತ್ತೆ ಆ ಬೈಕ್ ನೋಡ್ಬಿಟ್ಟು ನಾನು ಒಂದು ಬೈಕ್ ತಗೊಂಡೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಂಗೆ ಏಯ್ಟೀನ್ ಇಯರ್ಸ್ ಆಗುತ್ತೆ ಆಗಿದ ತಕ್ಷಣ ನಾನು ಬೈಕ್ ತಗೊಂಡೆ ಇಂಪೋರ್ಟೆಡ್ ಬೈಕ್ ಎಮ್ ಆರ್ ಒನ್ ಅಂತ ಹೇಳಿ ತೌಸಂಡ್ ಸಿಕ್ಸ್ಟಿ ಬೈಕ್ ಅವ್ರ ಮನೆ ಮುಂದೆನೆ ತಗೊಂಡೋಗಿ ಸೈನ್ ಹಾಕ್ಸ್ಕೊಂಡು ತಂದಿದ್ದೆ ಪ್ರತಿ ವರ್ಷ ಫೆಬ್ರವರಿ ಫೋರ್ಟೀನ್ ನಾನು ಬೈಕ್ ತಗೋತೀನಿ ಪ್ರತಿ ವರ್ಷನೂ ಅವ್ರ ಮುಂದೆನೇ ನಾನು ತಗೊಂಡೋಗಿ ತೋರಿಸೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್